ಮಹೋದಯ ಗುಡ್ ಮಾರ್ನಿಂಗ್ ಅಸ್ಸಾಂ ಅಲೈಕುಂ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ಇವತ್ತು ತಾರೀಕು ಹನ್ನೊಂದು ಐದು ಎರಡು ಸಾವಿರದ ಹದಿನಾರು ಬುಧವಾರ ದಿನಸಂಖ್ಯೆ ಎರಡು ವಾಸ್ತು ಸಂಖ್ಯೆ ಏಳು ಬ್ಲಡ್ ಗ್ರೂಪ್ನ ದಿನ ಭವಿಷ್ಯ ಎ ಪಾಸಿಟಿವ್ ಸಾಧಾರಣ ಶುಭ ಫಲ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ ಮುಖ್ಯವಾದ ನಿರ್ಧಾರಗಳು ಬೇಡ ಬಿ ಪಾಸಿಟಿವ್ ಓ ಪಾಸಿಟಿವ್ ಹಾಗೂ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ದಿನ ಜ್ಯೋತಿಷ್ಯದ ದಿನ ಭವಿಷ್ಯ ಜನ್ಮಸಂಖ್ಯೆ ಒಂದು ಇತರರ ವಿಷಯದಲ್ಲಿ ತಲೆ ಹಾಕಬೇಡಿ ಅದರಿಂದ ಮತ್ತೊಂದು ಸ್ನೇಹ ಕಳೆದುಕೊಳ್ಳಬೇಕಾಗಬಹುದು ಆದಿನಿಷ್ಠುರ ಅತಿ ಉತ್ತಮ ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಜಾಮೀನು ಕೊಡಬೇಡಿ ಜನ್ಮ ಸಂಖ್ಯೆ ಎರಡು ನಿಮ್ಮ ಅರ್ಜಿಗಳಿಗೆ ಈ ದಿನ ಪ್ರೋತ್ಸಾಹ ಸಿಗಲಿದೆ ಕೆಲಸಗಳಲ್ಲಿನ ಪ್ರಗತಿ ನಿಮಗೆ ಸಂತೋಷವನ್ನು ನಿಮ್ಮ ಉತ್ಸಾಹ ಇತರರಿಗೆ ಉತ್ತೇಜನವನ್ನು ತರಲಿದೆ ಜನ್ಮ ಸಂಖ್ಯೆ ಮೂರು ವಹಿಸಿಕೊಂಡ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸುತ್ತೀರಿ ಸ್ವಂತ ಉದ್ಯೋಗಗಳಿಗೆ ಲಾಭದಾಯಕ ದಿನ ಇಂಜಿನಿಯರ್ಸ್ ಟೆಕ್ನಿಷಿಯನ್ಸ್ಗಳು ಮನೆಗೆ ತಲುಪಲು ಈ ದಿನ ತಡವಾಗಬಹುದು ಜನ್ಮ ಸಂಖ್ಯೆ ನಾಲ್ಕು ಹಸಿರು ಮತ್ತು ಬಿಳಿ ಬಣ್ಣಗಳಿಂದ ಈ ದಿನ ನಿಮ್ಮ ಕಾರ್ಯ ಸಿದ್ಧಿ ಯಶಸ್ವಿಯಾಗಲು ಹಲವಾರು ಮಾರ್ಗಗಳು ಗೋಚರಿಸುತ್ತವೆ ಆದರೆ ನಿಮ್ಮ ಆರೋಗ್ಯದ ಕಡೆಗೆ ಗಮನಹರಿಸಿ ಜನ್ಮ ಸಂಖ್ಯೆ ಐದು ಉತ್ತರಾರ್ಧದಲ್ಲಿ ಮಾನಸಿಕ ವಿಶ್ರಾಂತಿ ಅಥವಾ ಮನರಂಜನೆಯ ವಿಹಾರ ಅಗತ್ಯ ಅದರಿಂದ ನಿಮ್ಮ ಮನೆಯವರಿಗೂ ಸಂತೋಷ ಅದೃಷ್ಟದ ಬಣ್ಣ ಗುಲಾಬಿ ಜನ್ಮಸಂಖ್ಯೆ ಆರು ದ್ವಂದ್ವ ಮನಸ್ಸಿನ ನಿರ್ಧಾರದಿಂದ ಆಪಾದನೆಗೆ ಗುರಿಯಾಗುವ ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಆರೋಗ್ಯದಲ್ಲಿ ಆಗುವ ವ್ಯತ್ಯಾಸದ ಕಡೆ ಗಮನವಿಡಿ ಜನ್ಮ ಸಂಖ್ಯೆ ಏಳು ಗೃಹಿಣಿಯರಿಗೆ ಉತ್ತಮವಾದ ದಿನ ಅಡುಗೆ ಅಥವಾ ಕಲಾ ನೈಪುಣ್ಯತೆ ತೋರಿಸಲು ಸೂಕ್ತ ಸಮಯ ಮನೆ ಹಾಗೂ ಕಚೇರಿಗಳಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಜನ್ಮ ಸಂಖ್ಯೆ ಎಂಟು ನೀವು ಇಷ್ಟಪಟ್ಟ ವಸ್ತು ಕಷ್ಟವಿಲ್ಲದೆ ಸಿಗುತ್ತದೆ ಅಭಿಪ್ರಾಯಗಳಲ್ಲಿ ಗೊಂದಲ ಬೇಡ ನಿರೀಕ್ಷಿತ ಗುತ್ತಿಗೆ ಅಥವಾ ಸಾಲ ಸಿಗುವ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ ಜನ್ಮಸಂಖ್ಯೆ ಒಂಬತ್ತು ನಿಮ್ಮಲ್ಲಿರುವ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಿಮ್ಮ ಸಹಾಯಕ್ಕೆ ಬರುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ದಿನ ನಿಮಗೆ ಲಾಭದಾಯಕ ಹಳದಿ ವಸ್ತ್ರ ಧರಿಸಿದಂತಹ ವ್ಯಕ್ತಿಯೊಬ್ಬರಿಂದ ಶುಭ ಸುದ್ದಿ ನಿರೀಕ್ಷಿಸಿ ನಿರ್ಧಾರಗಳು ನಿಮ್ಮದೇ ಆಗಿರಲಿ ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಂತ ಇರೋರಿಗೆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಕೊಟ್ಟು ಕಾಪಾಡಲೆಂದು ಹಾರೈಸುತ್ತೇನೆ ವೇದಿಕ ವಾಸ್ತು ದಿನ ಭವಿಷ್ಯ ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ ಸಾಧಾರಣ ದಿನ ಗಮನವಿಲ್ಲದಿದ್ದರೆ ನಷ್ಟವಾಗುವ ಸಾಧ್ಯತೆ ವ್ಯಾಪಾರಸ್ಥರು ಹಣ ಮತ್ತು ಕಾಗದ ಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ ಕಿರಿಕಿರಿಯಿಂದ ಪರಾರಾಗಲು ಸಣ್ಣ ಪ್ರವಾಸಕ್ಕೆ ಹೊರಡಬಹುದು ವಕೀಲರಿಗೆ ಉತ್ತಮವಾದಂತಹ ದಿನ ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ ತೃಪ್ತಿದಾಯಕ ಫಲಿತಾಂಶ ನಿರೀಕ್ಷಿಸಿ ಯೋಗ್ಯತೆ ಮೀರಿದ ಸಹವಾಸ ಈ ದಿನ ಬೇಡ ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ ದಿನ ತುಂಬಾ ಚೆನ್ನಾಗಿದೆ ಆದರೆ ನಿಮ್ಮ ನೆರಳೆ ನಿಮ್ಮನ್ನು ಹೆದರಿಸಬಹುದು ಎಚ್ಚರಿಕೆ ಅಗತ್ಯ ಸಿಂಪಲ್ ಸಲ್ಯೂಷನ್ಸ್ ಸಾಮಾನ್ಯವಾಗಿ ನನ್ನ ಆಫೀಸ್ಗೆ ಬಂದಂಥ ಕ್ಲೈಂಟ್ಸ್ ಕೇಳುವಂಥ ಪ್ರಶ್ನೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಇರೋದು ಬಾಡಿಗೆ ಮನೆ ದೂರದ ಊರಿನಲ್ಲಿದ್ದೀವಿ ನೇರ ಭೇಟಿ ಸಾಧ್ಯವಿಲ್ಲ ಏನು ಮಾಡಬೇಕು ಸಿಂಪಲ್ ಈ ದಿನ ಆದಿಶಂಕರಾಚಾರ್ಯರ ಜನ್ಮದಿನ ಆ ಆದಿಶಂಕರಾಚಾರ್ಯರ ಜನ್ಮದಿನವನ್ನು ನಾನು ಏನಕ್ಕೋಸ್ಕರ ಈ ಒಂದು ಪರಿಹಾರಕ್ಕೆ ಇದ್ದೀನಿ ಅಂತಂದರೆ ಈ ಪರಿಹಾರವನ್ನು ಕೆಲವೊಂದು ಸೂತ್ರಗಳಲ್ಲಿ ಕೆಲವೊಂದು ತತ್ವಗಳಲ್ಲಿ ಕೆಲವೊಂದು ಟೆಕ್ನಿಕ್ಸಲ್ಲಿ ಈ ಒಂದು ಸೂತ್ರವನ್ನು ಇವತ್ತಿನ ದಿನ ಏನು ವೈಜ್ಞಾನಿಕವಾಗಿ ಮುಂದುವರೆದಿರ್ತಕ್ಕಂಥ ಏನು ಗೂಗಲ್ ಮ್ಯಾಪ್ಸ್ ಅಥವಾ ಲೊಕೇಶನ್ ಸರ್ವಿಸ್ ಅಥವಾ ಜಿ ಪಿ ಎಸ್ ಸಿಸ್ಟಮ್ ಜಿ ಪಿ ಆರ್ ಎಸ್ ಸಿಸ್ಟಮ್ ಇದೆಲ್ಲ ಏನಾಗ್ತಾಯಿದೆ ಮತ್ತು ನಮ್ಮ ದೇಶದ ಪ್ರಧಾನಿಗಳು ಏನು ಡಿಜಿಟಲ್ ಇಂಡಿಯಾ ಮಾಡ್ತೀವಿ ಅಂತ ಹೊರಟಿದ್ದಾರೆ ಈ ಎಲ್ಲ ರೀತಿಯಾದಂಥ ಒಂದು ತಂತ್ರಜ್ಞಾನ ಬಂದು ನಮ್ಮ ವಿಶ್ವಶಕ್ತಿ ಏನಿದೆ ಯೂನಿವರ್ಸಲ್ ಎನರ್ಜಿ ಆ ನಮ್ಮ ಸೌರವ್ಯೂಹದ ರಚನೆ ಇವುಗಳಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ನಮ್ಮ ಭೂಮಿಯ ಚಲನೆ ಮತ್ತು ಅದರ ಮೇಲೆ ಇರತಕ್ಕಂಥ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಇರತಕ್ಕಂಥ ಅಕ್ಷಾಂಶ ಮತ್ತು ರೇಖಾಂಶಗಳು ಏನಿದಾವಲ್ಲ ಆ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಕಡೆ ಸೇರಿದಾಗ ಅಲ್ಲಿ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ ಆ ಯೂನಿವರ್ಸಲ್ ಎನರ್ಜಿಯನ್ನು ಯಾವ ಶಕ್ತಿ ಹ್ಯಾಂಡಲ್ ಮಾಡ್ತಾ ಇದೆ ಅನ್ನೋವಂಥದ್ದು ಇವತ್ತಿಗೂ ವಿಜ್ಞಾನಕ್ಕೆ ತಿಳಿದೇ ಇರೋಂಥ ವಿಚಾರ ಆದರೆ ನಮ್ಮ ಋಷಿ ಮುನಿಗಳು ಮತ್ತು ಈಗ ಏನು ಈ ಸತ್ಯಯುಗಾನ ಪಾಲನೆ ಮಾಡ್ತಾ ಇರತಕ್ಕಂಥ ಸಪ್ತ ಋಷಿಗಳು ಈ ರೀತಿಯಾದಂಥ ಆದಿಶಂಕರಾಚಾರ್ಯರು ಬ ಬಹಳಷ್ಟು ಸಾಧು ಸಂತರು ಅವುಗಳ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ಈಗ ಏನು ಮೊಬೈಲ್ ಟವರ್ ಸಿಸ್ಟಮ್ ಅಥವಾ ಏನೊಂದು ಆಂಟನ ಸಿಸ್ಟಮ್ ಡಿಶ್ ಸಿಸ್ಟಮ್ ಇದೆಲ್ಲ ಏನು ಬಂದಿದೆಯಲ್ಲ ಇವುಗಳಿಗೆಲ್ಲ ಮೇನ್ ಆಗಿ ಬೇಕಾಗಿರೋಂಥದ್ದು ಸ್ಯಾಟಿಲೈಟ್ ಮತ್ತು ಜಿ ಪಿ ಎಸ್ ಈ ರೀತಿಯಾದಂಥ ಕೆಲವೊಂದು ತಂತ್ರಜ್ಞಾನದ ಟೆಕ್ನಿಕ್ ಬೇಕಾಗುತ್ತೆ ಅದನ್ನು ಮೊದಮೊದಲು ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು ಭಗವಾನ್ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಯಾವ ರೀತಿ ಇದನ್ನು ಮಾಡಿದ್ರು ಅಂತಂದರೆ ಭಾರತದ ಉದ್ದಗಲ ಇವತ್ತು ಭಾರತ ಇದೆ ಆದಿಶಂಕರಾಚಾರ್ಯರ ಕಾಲದಲ್ಲಿ ಏಷ್ಯಾ ಖಂಡ ಅಂತ ತಗೊಬೋದು ಏಷ್ಯಾ ಖಂಡದ ಉದ್ದಗಲಕ್ಕೆ ಓಡಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಈಗ ತಗೊಳ್ಳೋದಾದರೆ ಗುಜರಾತ್ನಿಂದ ಅಸ್ಸಾಂವರೆಗೂ ತಗೊಳ್ಳೋದಾದರೆ ಅಥವಾ ಅರುಣಾಚಲ ಪ್ರದೇಶದವರು ತಗೊಳ್ಳೋದಾದರೆ ಹದಿನೆಂಟು ಐವತ್ತೊಂದು ಶಕ್ತಿಪೀಠಗಳಲ್ಲಿ ಇಕ್ಕಾವನ್ ಶಕ್ತಿಪೀಠಗಳಲ್ಲಿ ಅಂದರೆ ಆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಸೇರ್ತಕ್ಕಂಥ ಜಾಗದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಯೂನಿವರ್ಸಲ್ ಎನರ್ಜಿ ಏನಿರುತ್ತೆ ಆ ವಿಶ್ವಶಕ್ತಿಯ ಜಾಗಗಳನ್ನು ಗುರುತಿಸಿ ಅಂಥ ಜಾಗದಲ್ಲಿ ಶ್ರೀಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆವತ್ತು ಈಗಿನ ಥರ ಯಾವುದೇ ಟೆಲಿಸ್ಕೋಪ್ ಆಗಲಿ ಅಥವಾ ಡಿಜಿಟಲೈಸ್ಡ್ ಮಾನಿಟರ್ಸ್ ಆಗಲಿ ಅಥವಾ ಬೇರೆ ಬೇರೆ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದೂ ಇರಲಿಲ್ಲ ಅವರಿಗೆ ಎಲ್ಲವೂ ಆಗಿದಿದ್ದು ಅವರ ಬ್ರೈನ್ ಅವರ ಜ್ಞಾನ ಅವರ ಹುಟ್ಟಿನ ಕಾರಣ ಆದಿಶಂಕರಾಚಾರ್ಯರಿಗೆ ಗೊತ್ತಿತ್ತು ಯಾವ ಕಾರಣಕ್ಕೋಸ್ಕರ ಭಗವಂತ ನನ್ನನ್ನು ಭೂಮಿಗೆ ಕಳಿಸಿದ್ದಾನೆ ನನ್ನ ಕರ್ತವ್ಯ ಏನಿದೆ ಬಹುಶಃ ಅವರಿಗೆ ಅವರ ಆಯಸ್ಸು ಇಷ್ಟೇ ವರ್ಷ ಅನ್ನೋದ್ರ ಬಗ್ಗೆ ಅರಿವಿತ್ತು ಅಂತ ಕಾಣುತ್ತೆ ಯಾವ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಶಂಕರ್ನಾಗ್ ಅವ್ರನ್ನ ಇವತ್ತಿನವರೆಗೂ ನಾವು ಮರೆಯೋಕ್ಕಾಗಿಲ್ಲ ಇವತ್ತಿನವರೆಗೂ ಯಾವ ರೀತಿ ಅವರ ಹೆಸರನ್ನು ಆಟೋಗಳ ಹಿಂದೆ ಅಥವಾ ಕೆಲವೊಂದು ಸರ್ಕಲ್ಗಳಿಗೆ ಹಾಕ್ಕೊಂಡು ಅವರನ್ನು ನಾವು ನೆನಪಿಸ್ಕೊತೀವಿ ಅದೇ ರೀತಿ ಬಹುಶಃ ಟೈಮ್ ಇಲ್ಲ ನನಗೆ ಟೈಮ್ ಇಲ್ಲ ಬೇಗ ಮುಗಿಸಿ ನನಗೆ ಟೈಮ್ ಇಲ್ಲ ಬೇಗ ಮುಗಿಸಿ ಅಂತ ಯಾವುದೋ ಒಂದು ರೀತಿಯಾದಂಥ ಅವಸರಕ್ಕೆ ಬಿದ್ದು ಶಂಕರ್ನಾಗ್ ಕಾಕತಾಳಿಯ ನೋಡಿ ಇವರ ಹೆಸರು ಶಂಕರ್ನಾಗು ಅವರು ಆದಿಶಂಕರಾಚಾರ್ಯರು ಆ ರೀತಿ ಯಾರೋ ಒಬ್ಬರು ನಮ್ಮ ಮಧ್ಯದಲ್ಲಿ ಬರ್ತಾ ಇರ್ತಾರೆ ಅವರು ಇದ್ದಷ್ಟು ಕಾಲದಲ್ಲಿ ಅವರಿಗೆ ಸಿಕ್ಕಷ್ಟು ಸಮಯದಲ್ಲಿ ಅವರು ಪ್ರಪಂಚಕ್ಕೆ ಲೋಕಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಬಿಟ್ಟು ಅವ್ರ ಕರ್ತವ್ಯ ಮುಗೀತು ಅಂತ ಹೋಗ್ತಾ ಇರ್ತಾರೆ ಆದಿಶಂಕರಾಚಾರ್ಯರು ಅಷ್ಟೇ ಪರಕಾಯ ಪ್ರವೇಶ ವಿದ್ಯೆ ಮತ್ತು ಈ ಶ್ರೀಚಕ್ರಗಳ ಒಂದು ತಂತ್ರಜ್ಞಾನ ಶಕ್ತಿಪೀಠಗಳ ಒಂದು ಪ್ರತಿಷ್ಠಾಪನೆ ಇದನ್ನು ಅವರು ಮಾಡ್ತಾರೆ ಆ ಶ್ರೀಚಕ್ರಗಳ ಪ್ರತಿಷ್ಠಾಪನೆ ಜೊತೆಯಲ್ಲಿ ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನು ಸಹ ಅವರು ಗುರುತಿಸಿರ್ತಾರೆ ಇದು ಪುರಾಣ ಕಾಲದಿಂದಲೂ ನಮ್ಮ ಇತಿಹಾಸಗಳನ್ನು ತಗೊಂಡ್ರೆ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಶುಭ ಕೆಲಸಗಳು ನಡೀತಾ ಇತ್ತು ಆ ರೀತಿಯಾದಂಥದ್ದು ನಾವು ಗಮನಿಸಿದ್ರೆ ನಮ್ಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಆ ರೀತಿಯಾದಂತಹ ಶಕ್ತಿಪೀಠಗಳು ಅಥವಾ ಆ ರೀತಿ ಶ್ರೀಚಕ್ರ ಇರತಕ್ಕಂಥ ಕ್ಷೇತ್ರಗಳು ಯಾವುದಾದ್ರೂ ನಿಮ್ಮ ಮನೆಯ ನಿಮ್ಮ ಊರಿನಲ್ಲಿ ಇದ್ದರೆ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬಂದು ಆ ಕುಂಕುಮವನ್ನು ದಿನ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ನೀವು ತಗೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಸಿಕ್ಕುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ಈ ದೂರದ ಊರಿನಲ್ಲಿದ್ದೀವಿ ನೇರವಾಗಿ ಭೇಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನು ಮಾಡಬೇಕು ಅಂತಾರಲ್ಲ ಸಿಂಪಲ್ ಆಗಿ ನಮ್ಮ ಇಮೇಲ್ ಐ ಡಿ ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ನಲ್ಲಿ ನಿಮ್ಮ ಮನೆ ಇರತಕ್ಕಂಥ ಜಾಗದ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂದರೆ ಅದರಲ್ಲಿ ಶೇರ್ ಲೊಕೇಶನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ವಾಟ್ಸಪ್ನಲ್ಲಿ ಆ ಶೇರ್ ಶೇರ್ ಮೈ ಲೊಕೇಶನ್ನ ನೀವು ವಾಟ್ಸಪ್ನಲ್ಲಿ ಶೇರ್ ಮಾಡಿದ್ದೆ ಆದರೆ ನಾನು ನನ್ನ ಆಫೀಸ್ನಲ್ಲೇ ಕೂತು ಆ ಲೊಕೇಶನನ್ನು ಝೂಮ್ ಮಾಡಿ ಅಲ್ಲಿಯ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮತ್ತು ಎಕ್ಸಾಕ್ಟ್ ನಾರ್ತ್ ಏನಿದೆ ಮ್ಯಾಗ್ನೆಟಿಕ್ ನಾರ್ತ್ ಏನಿದೆ ಸೌತ್ಗೆ ಎಷ್ಟಿದೆ ಈಸ್ಟ್ ಎಷ್ಟು ಕ್ರಾಸ್ ಇದೆ ಅಲ್ಲಿಯ ಹಮಿಡಿಟಿ ಎಷ್ಟು ಅಲ್ಲಿಯ ವಾತಾವರಣ ಯಾವ ರೀತಿ ಇರುತ್ತೆ ನೀರಿನ ಸೋರ್ಸಸ್ ಎಲ್ಲೆಲ್ಲಿದೆ ಅದರಲ್ಲಿ ಮಾಯ್ಶ್ಚರ್ ಎಷ್ಟಿರುತ್ತೆ ಆ ಊರಲ್ಲಿ ಅಥವಾ ನೀವಿರತಕ್ಕಂಥ ಜಾಗದಲ್ಲಿ ಬರೀ ವಾಸ್ತುವಿನ ಅಂದರೆ ನಿಮ್ಮ ಕಟ್ಟಡದ ಸಮಸ್ಯೆಯೇ ಮಾತ್ರ ಇದೆಯಾ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ವಾತಾವರಣ ತೊಂದರೆ ಇದೆಯಾ ಇದನ್ನೆಲ್ಲ ನೋಡಿ ನಾನು ಹೇಳ್ಬೋದು ಉದಾಹರಣೆಗೆ ಹೇಳ್ಬೇಕಂತಂದರೆ ಈಗ ಗಾರ್ಬೇಜ್ ಡ್ರಮ್ ಡಂಪಿಂಗ್ ಅಂದ್ಬಿಟ್ಟು ನಮ್ಮ ಬೆಂಗಳೂರು ಸುತ್ತಮುತ್ತಲು ಭಾಳ ಜಾಗಗಳಿದೆ ನಿಮಗೆ ಮಂಡೂರಲ್ಲಿ ನೀವು ಏನು ವಾಸ್ತು ನೋಡಿ ಏನು ಮನೆ ಕಟ್ಟಿ ಏನು ಪ್ರಯೋಜನ ಲಂಗ್ಸ್ ಪ್ರಾಬ್ಲಮ್ ವೀಸಿಂಗ್ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಸ್ಕಿನ್ ಅಲರ್ಜಿ ಊಟ ಮಾಡೋಕ್ಕಾಗಲ್ಲ ಆ ವಾಸನೆಗೆ ಈ ರೀತಿಯಾದಂಥ ಅಲ್ಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಗೆ ಮತ್ತು ಆ ಪ್ಲಾಸ್ಟಿಕ್ ಮೆಲ್ಟ್ ಆದಾಗ ಅಲ್ಲಿ ವಾತಾವರಣದಲ್ಲಿ ಆಗ್ತಕ್ಕಂಥ ಒಂದು ಕಲ್ಮಶದಿಂದ ಲಂಗ್ಸ್ನ ಒಳಭಾಗ ಎಲ್ಲ ಒಂದು ಪ್ಲಾಸ್ಟಿಕ್ ಲೇಯರ್ ಕ್ರಿಯೇಟ್ ಆಗ್ತಾ ಇರುತ್ತೆ ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಸುತ್ತಮುತ್ತಲೂ ಇರಬೇಕಾದ್ರೆ ನಾವು ವಾಸ್ತುವನ್ನು ವಾಸ್ತವಿಕತೆಯಿಂದ ನೋಡಬೇಕಾಗತ್ತೋ ಹೊರತು ಪುಸ್ತಕದಲ್ಲಿ ಹಿರಿಯರು ಬರೆದಿಟ್ಟಿದ್ದಾರೆ ಅದನ್ನು ನಾವು ಬೇಸಿಕ್ನ ಫಾಲೋ ಮಾಡಿದ್ರೆ ಸಾಕು ಅನ್ನೋವಂಥದ್ದಲ್ಲ ಅಂಗೈಯಲ್ಲಿರುವ ಅರಮನೆಯಲ್ಲಿ ನಿದ್ರೆ ಮಾಡೋಕ್ಕಾಗಲ್ಲ ಕನ್ನಡಿಯೊಳಗಿನ ಗಂಟನ್ನು ನಾವು ತಿನ್ನೋಕ್ಕಾಗಲ್ಲ ಅದು ಹೊಟ್ಟೆಯೂ ತುಂಬಿಸಲ್ಲ ಸೊ ಹಾಗಾಗಿ ಅಂಗೈಯಲ್ಲಿ ಅರಮನೆ ತೋರಿಸೋರು ನಂಬೇಡಿ ಕನ್ನಡಿಯಲ್ಲಿ ಗಂಟನ್ನು ತೋರಿಸೋರು ನಂಬೇಡಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಈ ರೀತಿಯಾದಂಥ ಕೆಲವೊಂದು ತಂತ್ರಜ್ಞಾನ ಇದನ್ನು ನಾನು ಆದಿಶಂಕರಾಚಾರ್ಯರ ಕಾಲದಿಂದ ಯಾವ ರೀತಿ ಇದು ಕಾಲ ಕಾಲಕ್ಕೆ ಇದು ಚೇಂಜ್ ಆಗ್ತಾ ಹೋಯಿತು ಡೆವಲಪ್ ಆಗ್ತಾ ಹೋಯಿತು ಅನ್ನೋಂಥದ್ದನ್ನು ಹೇಳಿದ್ದೀನಿ ಇದನ್ನು ಉಪಯೋಗಿಸ್ಕೊಳ್ಳಿ ನಮ್ಮ ಕಚೇರಿ ಸಂಖ್ಯೆಗೆ ಫೋನ್ ಮಾಡಿ ಕೇಳಿದ್ರೆ ಮಿಕ್ಕಿದ ಡೀಟೇಲ್ಸ್ನ ಅವ್ರು ಹೇಳ್ತಾರೆ ನಂತರ ಆ ರೀತಿಯಾದಂತಹ ಸಮಸ್ಯೆ ಇರತಕ್ಕಂಥ ಜಾಗದಲ್ಲಿ ಯಾವುದೂ ವಾಸ್ತುಗೆ ಸಮ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಇರೋದು ಬಾಡಿಗೆ ಮನೆ ವಾಸ್ತು ಸಮಸ್ಯೆ ಇದೆ ದೂರ ದೂರನಲ್ಲಿದ್ದೀವಿ ನಮಗೆ ಜಾತಕದ ಪ್ರಕಾರ ಪ್ರಾಬ್ಲಮ್ಮ ಇಲ್ಲ ವಾಸ್ತು ಪ್ರಕಾರ ಪ್ರಾಬ್ಲಮ್ಮ ಅಂತ ಕೇಳುವಂಥವ್ರಿಗೆ ಸಿಂಪಲ್ ಸೊಲ್ಯೂಷನ್ಸ್ ನಿಮ್ಮ ರಕ್ತದ ಗುಂಪು ಎ ಪಾಸಿಟಿವಾ ಬಿ ಪಾಸಿಟಿವಾ ಇದಕ್ಕೆ ಸಂಬಂಧಪಟ್ಟಾಗಿ ದಿನ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನಾನು ಪ್ರತಿದಿನ ಹೇಳ್ತಾ ಹೋಗ್ತೀನಿ ಬ್ಲಡ್ ಗ್ರೂಪ್ ಮೇಲೆ ದಿನ ಭವಿಷ್ಯ ಅನ್ನೋಂಥದ್ದು ನನ್ನ ಓನ್ ರಿಸರ್ಚ್ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ ಕೆಲವೊಂದು ವಿಶೇಷವಾದಂತಹ ಒಂದು ಲೆಕ್ಕಾಚಾರದಲ್ಲಿ ಬ್ಲಡ್ ಗ್ರೂಪ್ನ ಮೇಲೂ ದಿನ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ ಮನೆಯ ಮುಖ್ಯದ್ವಾರ ಮತ್ತು ನಿಮ್ಮ ಬ್ಲಡ್ ಗ್ರೂಪ್ ಇದೆರಡಕ್ಕೂ ಸಂಬಂಧ ಇದೆ ನೀವು ಮಲಗುವಂಥ ಜಾಗ ಮತ್ತು ನಿಮ್ಮ ಬ್ಲಡ್ ಗ್ರೂಪ್ ಇದಕ್ಕೂ ಸಂಬಂಧ ಇದೆ ನಿಮ್ಮ ಹುಟ್ಟಿದ ದಿನಾಂಕ ಬೇಕಾಗಿಲ್ಲ ನಿಮ್ಮ ಹುಟ್ಟಿದ ಊರು ಅಥವಾ ನಿಮ್ಮ ಬ್ಲಡ್ ಗ್ರೂಪ್ ಇದೆರಡು ಕೊಟ್ಟರೆ ಅಂದರೆ ಬಹಳ ಸುಲಭವಾಗಿ ನಿಮ್ಮ ಒಂದು ಭವಿಷ್ಯ ತಿಳ್ಕೊಬೋದು ದಿನ ಹೇಗಿದೆ ತಿಳ್ಕೊಬೋದು ನಂತರ ನಿಮ್ಮ ಮನೆಯ ಗೇಟ್ನಿಂದ ಮನೆಯ ಒಳಭಾಗ ಹೋಗೋವರೆಗೂ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕ್ಲೀನಾಗಿ ಒಂದು ಒಂದು ನಿಮಿಷದ ವಿಡಿಯೋ ರೆಕಾರ್ಡ್ ಮಾಡಿ ಚಿಕ್ಕ ಮನೆ ಆದರೆ ಒಂದು ತರ್ಟಿ ಸೆಕೆಂಡ್ಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಇದು ಹಾಲು ಇದು ಮೇನ್ ಡೋರು ಇದು ಕಿಚನ್ನು ಇದು ಬಾತ್ರೂಮು ಇದು ಟಾಯ್ಲೆಟು ಇದು ರೂಮು ಮತ್ತು ಅದು ಎಕ್ಸ್ಪ್ಲನೇಷನ್ಸ್ ಕ್ಲೀನಾದ ಡೀಟೇಲ್ ಇರುವಂಥದ್ದನ್ನು ನನಗೆ ಮೇ ವಾಟ್ಸಪ್ ಮಾಡೋದ್ರೂ ಪರವಾಗಿಲ್ಲ ಮೇಲ್ ಮಾಡೋದ್ರೂ ಪರವಾಗಿಲ್ಲ ನಮ್ಮ ಕಚೇರಿಯಿಂದ ನಿಮ್ಮನ್ನು ಸಂಪರ್ಕಿಸ್ತೀವಿ ನೇರವಾದ ಭೇಟಿ ಸಾಧ್ಯ ಇಲ್ಲದೇ ಇರೋರು ಈ ಒಂದು ಪ್ರಯೋಜನ ಪಡ್ಕೊಬೋದು ಇದೇ ರೀತಿಯಾದಂಥ ಸಿಂಪಲ್ ಸೊಲ್ಯೂಷನ್ಸ್ ಕೊಡ್ತಾಯಿರ್ತೀನಿ ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ